पुनः निम्गदे प्रीति संतोष सिगुत्ते अदक्के निमगे नानु अष्टोंदु ओत्तय माड्तिरोदु अवर जोते माताडि अंत नानु अवळ हत्र मातडायितु अवागले गोत्तागिद्दु चिन्नु अवागे हेगिद्लो ईगलु हागे इदाळे अवळेनो समस्येयल्लिदाळे अदक्के हागिदाळे बट नानु बदलागिदीनि नन्न भावनेगळु बदलागिदे नानु मोदलिन हागिल्ल मोन्नेयिंद अदन्ने योचने माड्तिदीनि ಬದಲಾಗಿದ್ದೀನಿ ಅಂದ್ರೆ ಏನು ಅರ್ಥ ಏನೋ ಮೊನ್ನೆಯಿಂದ ಹಾಗೆ ಅನಿಸ್ತಿದೆ ನಾನು ಎಷ್ಟೊಂದ ಸಲ ಚಿನ್ನು ಹತ್ರ ಮಾತಾಡ್ದನಲ್ಲ ಒಂದ ಸಲನೋ ಚಿನ್ನು ಹತ್ರ ಮೊದಲನಾಗಿ ಮಾತಾಡಕ ಆಗ್ತಿಲ್ಲ ಭೇಟಿ ಮಾಡದೆ ಸುಮಾರು ಸಮಯ ಆಯ್ತಲ್ಲ ಅದಕ್ಕೆ ಹಾಗೆ ಅನಿಸಿರಬಹುದು ಅದಕ್ಕಲ್ಲ ನನಗೆ ಮೊದಲಿನ ಹಾಗೆ ಅವಳ ಬಗ್ಗೆ ಯಾವ ರೊಮ್ಯಾಂಟಿಕ್ ಫೀಲಿಂಗ್ಸ್ ಬರಲ್ಲ ಮೊದಲಿನ ಹಾಗೆ ಸಲುಗೆ ಇದೆ ಆದ್ರೆ ಪ್ರೀತಿ ಇಲ್ಲ ಅವಳಿಲ್ಲದೆ ನನಗೆ ಬದುಕಕ ಆಗ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇಲ್ಲ ನೀವು ಯೋಚನೆ ಮಾಡಿ ಮಾತಾಡ್ತಿದೀರಾ ಎಳೆ ಮಕ್ಕಳಿಗೆ ಏನೇನೋ ಹೇಳಬೇಡಿ ನನಗೂ ಫಸ್ಟ್ ಫಸ್ಟ್ ಗೊತ್ತಾಗಲಿಲ್ಲ ಇವತ್ತು ಕನ್ಫರ್ಮ್ ಆಯ್ತು ಹೇಳ್ತಾ ಇದ್ನಲ್ಲ ಏನೋ ಒಂದ ತರ ಕನ್ಫ್ಯೂಷನ್ ಆಗ್ತಿದೆ ಅಂತ ನೀವು ಹೇಳಿದಾಗೆ ಚಿನ್ನು ಹತ್ರ ಮಾತಾಡಣ ಅಂತ ಅನ್ಕೊಂಡೆ ಆದ್ರೆ ಆ ಭಾವನೆ ಬರ್ತಾ ಇಲ್ಲ ಯಾಕೆ ಸುಮ್ಮನೆ ಹೇಳಬೇಕು ಅಂತ ಅನಿಸ್ತಾ ಇದೆ ಹುಡುಗಾಟ ಆಡ್ತಿದೀರಾ ಅಥವಾ ನಿಮ್ಮ ಆತ್ಮಕ್ಕೆ ನೀವೇ ವಂಚನೆ ಮಾಡ್ಕೊತಿದೀರಾ ಆತರ ಸೀನ್ಗಳು ಏನು ಇಲ್ಲ ಸಾಕಷ್ಟು ಯೋಚನೆ ಮಾಡಿ ಹೇಳ್ತಾ ಇದೀನಿ ಮೊದಲಿದ್ದ ಪ್ರೀತಿನೋ ಅಥವಾ ಅಟ್ರಾಕ್ಷನ್ ಇದ್ರೂ ಇರಬಹುದು ತಮಾಷೆ ಮಾಡೋಕೆ ಒಂದು ಲಿಮಿಟ್ ಇದೆ ಆಯ್ತಾ ತಮಾಷೆ ಯಾರು ಮಾಡ್ತಾ ಇದ್ದಾರೆ ನನಗೆ ಅನ್ಸಿದ್ ನಾನು ಹೇಳ್ತಾ ಇದೀನಿ ಹೃದಯದಲ್ಲಿ ಪ್ರೀತಿ ಇಲ್ಲದೆ ನಾನು ನಿನ್ನ ಇಷ್ಟಪಡ್ತಾ ಇದೀನಿ ಅಂತ ಹೇಗೆ ಹೇಳಲಿ ಮದುವೆ ಆ ದಿನದಿಂದ ಚಿನ್ನು ಚಿನ್ನು ಅಂತ ಜಪ ಮಾಡ್ತಿದ್ರಿ ಅವಳೆ ನೆನೆಸ್ಕೊಂಡು ಅಳ್ತಾ ಇದ್ರಿ ಅದೆಲ್ಲ ಸುಳ್ಳು ಆಗಿದ್ರೆ ಸುಳ್ಳಲ್ಲ ಅದೆಲ್ಲ ನಿಜ ಹಗಲು ರಾತ್ರಿ ಅವಳು ಧ್ಯಾನ ಮಾಡ್ತಾ ಇದ್ದೆ ನಿಮಗೆ ಚಿನ್ನ ಬಿಟ್ಟಿರಕಾಗಲ್ಲ ಅಂತ ನೀವು ಮನೆ ಬಿಟ್ಟು ಹೋಗ್ಲಿಲ್ವಾ ಆಗ ನಿಮಗೆ ಭಾಷೆ ಕೊಟ್ಟೆ ತಾನೆ ನಿಮ್ಮ ಖುಷಿ ನಿಮಗೆ ವಾಪಸ್ ಸಿಗೋ ಹಾಗೆ ಮಾಡ್ತೀನಿ ಅಂತ ಕೊಟ್ಟ ಮಾತು ಉಳಿಸ್ಕೊಳ್ಳೋದಿಕ್ಕೆ ಚಿನ್ನನ ಇಲ್ಲಿ ಕರ್ಕೊಂಡು ಬಂದೆ ಈಗ ನೀವು ಹೇಗೆ ಹೇಳಿದ್ರೆ ನೀವು ಹಾಗೆಲ್ಲ ಏನು ಮಾಡಬೇಕಾಗಿಲ್ಲ ಅದನ್ನೆಲ್ಲ ಮರ್ತು ಬಿಡಿ ನನಗೆ ನಿಮ್ಮ ಮಾತ್ ಮೇಲೆ ನಂಬಿಕೆ ಬರ್ತಿಲ್ಲ ನಾನು ಹೇಳ್ತಾ ಇರೋದು ಸುಳ್ಳಲ್ಲ I am very clear. ಮುಗಿತಾ ನಿಮ್ಮ ಪಿಕ್ನಿಕ್ ಆ ಸನ್ನಿಧಿ ನಿಮ್ಮನ್ನ ಕರ್ಕೊಂಡು ಎಲ್ಲಿ ಹೋಗಿದ್ಲು ಪಾರ್ಕ್ ಪಾರ್ಕ್ಗ ಪಾರ್ಕಲ್ಲಿ ಏನು ಕೆಲಸ ನಿಮಗೆ ಎಲ್ಲೋ ದೇವಸ್ಥಾನ ಸುತ್ತಕ್ಕೆ ಹೋಗಿದ್ರಿ ಅಂತ ಅನ್ಕೊಂಡಿದ್ದೆ ನಿಜವಾಗ್ಲೂ ಪಾರ್ಕ್ಗೆ ಹೋಗಿದ್ರ ಸುಳ್ಳು ಹೇಳ್ತಾ ಇದೀಯಾ ಸುಳ್ಳಲ್ಲ ನಿಜ ಯಾಕೆ ಹೋಗಿದ್ರಿ ಪಾರ್ಕ್ಗೆ ಯಾಕೆ ಅಂತ ಅಲ್ಲ ಸುಮ್ಕೆ ಹೋಗಿದ್ವಿ ಮಾತಾಡ್ಕೊಂಡು ಬಂದ್ವಿ ಮಾತಾಡೋದು ಬಿಟ್ರೆ ಮಾಡೋಕೆ ಬೇರೆ ಏನು ಕೆಲಸ ಇದೆ ನಿಮಗೆ ಹೊತ್ತೊತ್ತಿಗೆ ಸಮೃದ್ಧವಾಗಿ ಊಟ ತಿಂಡಿ ಇರೋದಕ್ಕೆ ಬಂಗ್ಲೆ ನಮ್ಮ ಮನೆ ನಿನಗೆ ತುಂಬ ಇಷ್ಟ ಆಗಿರಬೇಕಲ್ವಾ ಏನು ತೊಂದರೆ ಇಲ್ಲದೆ ಹಾಯಾಗಿದ್ಯಾ ಅಲ್ವಾ ಹ್ಞೂ ಅಕ್ಕ ಅಂಜಲಿ ಎಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ ಮನೇನೂ ತುಂಬ ಚೆನ್ನಾಗಿದೆ ಹಾಗಂತ ಇಲ್ಲೇ ಪರ್ಮನೆಂಟ್ ಆಗಿರೋ ಪ್ಲಾನ್ ಮಾಡಿದ್ಯಾ ಅಥವಾ ಹೊರಡೋ ಯೋಚನೆ ಮಾಡಿದ್ಯಾ ಇಲ್ಲ ಹೋಗ್ತೀನಿ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ ಅಕ್ಕ ಹಾಸ್ಟೆಲಲ್ಲಿ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದಾಳೆ ವ್ಯವಸ್ಥೆ ಆಗಿದ ತಕ್ಷಣ ನಾನು ಇಲ್ಲಿಂದ ಹೊರಟು ಬಿಡ್ತೀನಿ ಅವಳು ಏನು ಅರೇಂಜ್ಮೆಂಟ್ ಮಾಡಲಿಲ್ಲ ಅಂದರೆ ನನಗೆ ಕಷ್ಟ ಆಗುತ್ತೆ ಇಲ್ಲ ಅಂದರೆ ನಿನ್ನನ್ನು ಕಳಿಸೋದಕ್ಕೆ ನಾನೇನಾದರೂ ಮಾಡಬೇಕಾಗುತ್ತೆ ಇಲ್ಲ ಪರವಾಗಿಲ್ಲ ನೀವೇನು ತೊಂದರೆ ತಗೋಬೇಡಿ ಇವತ್ತಲ್ಲ ನಾಳೆ ಒಳಗೆ ನಾನೇ ಹೊರಟು ಬಿಡ್ತೀನಿ ಗುಡ್ ಇಲ್ಲೇ ಇರಬಾರ್ದು ಹೋಗಬೇಕು ಅನ್ನೋ ಯೋಚನೆ ಇದೆಯಲ್ಲ ಅಷ್ಟು ಸಾಕು ಹೋಗು ಅಡುಗೆ ಮನೆಯಲ್ಲಿ ಸಾಕಷ್ಟು ಪಾತ್ರೆ ಇದೆ ಅದನ್ನೆಲ್ಲ ವಾಶ್ ಮಾಡಿದ್ರೆ ಊಟದ ಖರ್ಚಾದರೂ ಗಿಟ್ಟುತ್ತೆ ಆ ಸನ್ನಿಧಿನೇ ಶಾಶ್ವತ ಅಲ್ಲ ಇನ್ನೊಂದು ಸ್ವಲ್ಪ ದಿನ ಅವಳೇ ಈ ಮನೆಯಿಂದ ತೊಲಗ್ತಾಳೆ ಅವಳಿಗೆ ಟಿಕೆಟ್ ಬುಕ್ ಆಗಿದೆ
ಇನ್ ನೀನ್ ಹೇಗಿರ್ತೀಯ ಇಲ್ಲಿ? ಮೊನ್ನೆ ಮೊನ್ನೆ ಪ್ರೀತಿ ಈಗಿಲ್ಲ ಅಂದ್ರೆ ಹೇಗೆ? ಅಷ್ಟು ಬೇಗ ಪ್ರೀತಿನ ಮರೆಯಕ್ಕಾಗತ್ತಾ? ಕಾಲೇಜಲ್ಲೋ ಹೈಸ್ಕೂಲಲ್ಲೋ ಓದೋ ಹಾಗಿದ್ರೆ ಹೌದು, ಏನೋ ಆಕರ್ಷಣೆ ಏನೋ ಭ್ರಮೆ, ಅದ್ ನಿಜವಾದ ಪ್ರೀತಿ ಅಲ್ಲ ಅಂತ. ಆದ್ರೆ ನೀವ್ ಹಾಗಲ್ಲ. ಮೇಬಿ ತಪ್ಪು ಮಾಡ್ತಿದ್ದೆ ಅನ್ಸುತ್ತೆ. ಚಿನ್ನು ನನ್ನವಳಲ್ಲ, ಅದ್ ನಂಗೆ ಮೊದಲೇ ಗೊತ್ತಿತ್ತು. ಆದ್ರೂ ಹಠ ಮಾಡ್ತಿದ್ದೆ. ಈಗ ನಂಗೆ ಅನಿಸ್ತಿದೆ ಚಿನ್ನು ಯಾವತ್ತಿದ್ರು ಬೇರೆಯವ್ರ ಹೆಂಡತಿ, ನನ್ನ ಹೆಂಡತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಅವಳ ಜೀವನದಲ್ಲಿ ನನಗೆ ಜಾಗ ಇಲ್ಲ ಬಿಡಿ. ಏನ್ ಹುಚ್ಚಿಡಿತಾ ನಿಮ್ಗೆ? ಅವಳ ನಿಮ್ಮ ನಡುವೆ ಇರೋದು ಆ ಮಂಗಳಸೂತ್ರ ಮಾತ್ರ ಅಂತ ನೀವೇ ಹೇಳಿದ್ರಿ, ಈಗ ಯಾಕೆ ಹೀಗೆ ಯೋಚನೆ ಮಾಡ್ತಿದ್ದೀರಾ? ರಿಯಾಲಿಟಿ ಏನು ಅನ್ನೋದು ನನಗೆ ಈಗ ಅರ್ಥ ಆಗ್ತಿದೆ. ಗಂಡ ಹೆಂಡತಿ ನಡುವೆ ಇರೋ ಪ್ರೀತಿನೇ ಬೇರೆ, ಈ ರೀತಿ ಆಕರ್ಷಣೆನೇ ಬೇರೆ. ತುಂಬಾ ಡಿಫ್ರೆನ್ಸ್ ಇದೆ ಅದ್ರ ನಡುವೆ. ಯಾವತ್ತು ಚಿನ್ನು ಗಂಡನಾಗಿರಕ್ ಸಾಧ್ಯನೇ ಇಲ್ಲ. ಯಾಕೆ ಹಾಗಂತ ಚಿನ್ನು ಅಂದ್ರ? ಅವ್ರೇನಂದ್ರು ನಿಮ್ಮ ಹತ್ರ? ನಾನು ಫಸ್ಟ್ ಟೈಮ್ ಪ್ರಪೋಸ್ ಮಾಡಿದಾಗಲೇ ಚಿನ್ನು ಇದನ್ನ ಹೇಳಿದ್ಲು. ಈ ಸಲ ಈ ಟಾಪಿಕ್ ಮಾತೇ ಆಡಿಲ್ಲ. ಮತ್ ಯಾಕೆ ಬೇಸರ ಮಾಡ್ಕೊಂಡಿದ್ದೀರಾ? ಬೇಸರ ಇಲ್ಲ, ಅರಿವಾಗಿದೆ. ಈಗ ನನ್ನ ಭಾವನೆಗಳು ಏನು ಅಂತ ಅರ್ಥ ಆಗಿದೆ. ನಮ್ ಡೈವೋರ್ಸ್ ಆದ್ಮೇಲೆ ಪುನಃ ನಿಮಗೆ ಒಂಟಿತನ ಕಾಡಲ್ವಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಿಮ್ ಪ್ರೀತಿಗೆ ನೀವೇ ಮೋಸ ಮಾಡಬೇಡಿ. ಇದು ಜೀವನದ ಪ್ರಶ್ನೆ, ಹುಡುಗಾಟ ಅಲ್ಲ. ಕೈ ಬಿಡಿ, ಎಲ್ಲಿಗೂ ಹೋಗಲ್ಲ. ಅಲ್ಲಿ ಚಿನ್ನು ಒಂಥರ ಹೇಳ್ತಾಳೆ, ಅದು ಹೌದೇನೋ ಅನ್ಸುತ್ತೆ. ನೀವೊಂಥರ ಹೇಳ್ತೀರಾ. ಇಷ್ಟು ದಿನ ನಾನು ನಿಮಗೇನು ಹೇಳ್ತಿದ್ನೋ ಈಗ ನೀವು ನನಗೆ ಹೇಳ್ತಾ ಇದ್ದೀರಾ, ಅದು ಹೌದೇನೋ ಅನ್ಸುತ್ತೆ. ನಿಮ್ಮಿಬ್ಬರಿಂದ ದೂರ ಎತ್ಕೊಂಡು ಯೋಚನೆ ಮಾಡಬೇಕು. ನಾನು ಒಬ್ಬನೇ ಆಗ ಕ್ಲಿಯರ್ ಆಗ್ಬೋದು. ಈಗ ನೀವು ನನಗೇನೇ ಹೇಳಿದ್ರು ನನಗೆ ತಲೆಗೆ ಹೋಗಲ್ಲ. ಒಬ್ಬರೇ ಯೋಚನೆ ಮಾಡಿದ್ರೆ ಬಗೆಹರಿಯೋದಲ್ಲ. ನಾನು ಹೇಳೋದನ್ನ ಕೇಳಿ, ಇದು ನಿಮ್ಮ ಭವಿಷ್ಯದ ಪ್ರಶ್ನೆ. ಸನ್ನಿಧಿ ಪ್ಲೀಸ್, ಈಗ ನಾನು ಡಿಸ್ಕಸ್ ಮಾಡೋ ಸ್ಥಿತಿನಲ್ಲಿಲ್ಲ. ಏನೇನೋ ಹೇಳಿ ನಿಮ್ಮನ್ನ ಕನ್ಫ್ಯೂಸ್ ಮಾಡಕ್ ನನಗೆ ಇಷ್ಟ ಇಲ್ಲ. ನೀವು ನನ್ನ ಬಗ್ಗೆ ಇಟ್ಟಿರೋ ಕಾಳಜಿ, ನನ್ನ ಭವಿಷ್ಯದ ಬಗ್ಗೆ ನಿಮಗಿರೋ ಚಿಂತೆ ಎಲ್ಲ ಅರ್ಥ ಆಗತ್ತೆ. ಏನೇನೋ ಒರ್ಟಾಗಿ ಮಾತಾಡಿ ನಿಮ್ಮ ಮನಸ್ಸಿಗೆ ನೋವು ಮಾಡಕ್ ನನಗೆ ಇಷ್ಟ ಇಲ್ಲ. ಪ್ಲೀಸ್ ಲೆಟ್ ಮೀ ಥಿಂಕ್. ನಿಂತ್ಕೊಳ್ಳಿ, ಅಷ್ಟೊಂದು ಬೇಜಾರು ಮಾಡ್ಕೊಳ್ಳೋಂಥದ್ದು ಏನಿದೆ? ಯಾಕೆ ಹೀಗಾಯ್ತು? ನಾನ್ ತಪ್ಪು ತಿಳ್ಕೊಂಡಿದ್ದೀನಾ ಅಥವಾ ಅವ್ರು ಹೇಳಿದ ನಿಜಾನ? ಯಾಕೆ ಹೀಗೆ ವಿಚಿತ್ರವಾಗಿ ಆಡ್ತಿದ್ದಾರೆ? ಸುಳ್ಳು ಹೇಳೋರಲ್ಲ ಅವರು, ಮನಸ್ಸಲ್ಲಿರೋದನ್ನ ಮುಚ್ಚು ಮರೆ ಇಲ್ಲದೆ ಹೇಳ್ತಾರೆ. ಚಿನ್ನು ಮೇಲೆ ಪ್ರೀತಿ ಇಲ್ವಾ ಅವರಿಗೆ? ನಾನೇ ಕಣ್ಣಾರೆ ನೋಡಿದ್ದೀನಿ ಅವಳ ಬಗ್ಗೆ ನೆನೆಸ್ಕೊಂಡು ಸಂಕಟ ಪಡ್ತಿರೋದನ್ನ. ಅಷ್ಟೊಂದು ಆಸೆ ಪಟ್ಕೊಂಡು ಈಗ ಯಾಕೆ ಹೀಗೆ ಆಡ್ತಿದ್ದಾರೆ? ಏನ್ ಮಾಡೋದೀಗ? ಎಲ್ಲ ಒಂದ್ ರೀತಿಲಿ ಸೆಟ್ಲ್ ಆಗ್ತಿದೆ ಅನ್ಕೊಂಡಿದ್ದೆ, ಆದ್ರೆ ಏನೋ ಸರಿ ಹೋಗ್ತಿಲ್ಲ. ಎಲ್ಲ ಮೊದ್ಲಿನ ಹಾಗೆ ಆಗತ್ತೆ. ಇವ್ರೊಂದ್ ಕಡೆ, ಚಿನ್ನು ಒಂದ್ ಕಡೆ, ಅವಳ ಜೀವನದ ಸಮಸ್ಯೆನೂ ಬಗೆಹರಿಯಲ್ಲ. ಇವರು ಇಲ್ಲಿ ಕೊರ್ಗೋದು ತಪ್ಪೋದಿಲ್ಲ. ಅವ್ರ ಪ್ರೀತಿನ ಒಂದ್ ತೀರಕ್ಕೆ ತಂದು ಸೇರಿಸ್ಬೇಕು ಅಂತ ಅನ್ಕೊಂಡಿದ್ದೆ.